ಯದುವೀರ್ ಒಡೆಯರ್ ಇದ್ದಾರೆ, ಇವ್ರನ್ನ ಕೇಳೋಣ. ಸರ್, ಇವತ್ತು ಯೋಗ ದಿನಾಚರಣೆ ಆಯಿತು, ಯೋಗ ದಿನಾಚರಣೆಯಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ, ಏನನ್ಸುತ್ತೆ? ಅತ್ಯಂತ ಸಂತೋಷದ ವಿಷಯ. ನಮ್ಮ ದೇಶದ ಪ್ರತಿಯೊಬ್ಬರ ಪ್ರತಿನಿಧಿ ಪ್ರಧಾನಮಂತ್ರಿಯವರು, ಅವರು ಇಲ್ಲಿ ಮೈಸೂರಿನ ಅರಮನೆಯ ಮುಂಭಾಗದಲ್ಲಿ ಯೋಗ ಮಾಡೋದು ಅತ್ಯಂತ ಸಂತೋಷದ ವಿಷಯ, ಹೆಮ್ಮೆಯ ವಿಷಯ. ಯೋಗ ಪರಂಪರೆ ಮೈಸೂರಿಗೆ ಒಂದು ಸ್ಟ್ಯಾಂಪ್ ಆಫ್ ಅಪ್ರೂವಲ್. 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆನ ಮೈಸೂರಿನಲ್ಲಿ, ಅದರಲ್ಲೂ ಅರಮನೆ ಮೈದಾನದಲ್ಲಿ ಮಾಡ್ತಾ ಇರುವಂಥದ್ದು, ಅರಮನೆ ಮುಂಭಾಗದಲ್ಲಿ, ಒಂದು ರೀತಿಯಲ್ಲಿ ವಿಶೇಷ ಕಳೆ ಇದು. ಬೇರೆ ಕಡೆ ಮಾಡಿದಾಗ್ಲೂ ಮೈಸೂರಲ್ಲಿ ಮಾಡಿದಾಗ ವಿಶೇಷ ಕಳೆ, ಕರ್ನಾಟಕದ ವಿಚಾರಕ್ಕೆ ಬಂದಾಗ ಏನನ್ಸುತ್ತೆ? ಇಲ್ಲಿ ಯೋಗ ಪರಂಪರೆ ಪ್ರಾಚೀನ ಕಾಲದಿಂದ ಇಲ್ಲಿ ಯೋಗಾಭ್ಯಾಸ ನಡೀತಾ ಇದೆ. ನಮ್ಮ ರಾಜ್ಯ ಅಂದರೆ ಮೈಸೂರು ಮಹಾಸಂಸ್ಥಾನ ಕಾಲದಲ್ಲಿ ಯೋಗ ಒಂದು ಮುಂದುವರಿಯಲಿಕ್ಕೆ ಭಾಳ ಒಂದು ಪ್ರೋತ್ಸಾಹ ನೀಡಿದಂಥದ್ದು ಮುಂಬಡಿ ಕೃಷ್ಣಾಚೋಡಿಯರವರು, ನಾಲ್ವಡಿ ಕೃಷ್ಣಾಚೋಡಿಯರವರು. ಸೊ ಆ ಒಂದು ಪರಂಪರೆಯ ಇದು ಸ್ಟ್ಯಾಂಪ್ ಆಫ್ ಅಪ್ರೂವಲ್ ಅಂತಲೇ ಹೇಳ್ಬೋದು. ಸೊ ಅದಕ್ಕಾಗಿ ಇದು ಭಾಳ ಸಂತೋಷದಿದೆ. ವಿಶೇಷತೆ ಏನಂದರೆ 2 ವರ್ಷ ಆದಮೇಲೆ ಇತ್ತ ಒಂದು ಪಬ್ಲಿಕ್ ಪ್ರೋಗ್ರಾಮ್ ನಡೀತಾ ಇದೆ. ಸೊ ನಮಗೆ ಅತ್ಯಂತ ಸಂತೋಷದ ವಿಷಯ. ಯೋಗ ಅಂದಾಗ ಯುವಕರನ್ನು ಹೆಚ್ಚಾಗಿ ಸೆಳೀಬೇಕು ಅಂತ, ನೀವು ಯುವಕರಾಗಿ ಯುವಕರಿಗೆ ಏನು ಹೇಳಕ್ಕೆ ಇಷ್ಟ? ನಮ್ಮ ಸಂದೇಶ ಇಷ್ಟೇ, ನಿತ್ಯ ನೀವು ದಿನನಿತ್ಯ ಯೋಗಾಭ್ಯಾಸವನ್ನು ಮಾಡಿ. ಇದು ಬರೀ ಮನಸ್ಸು ಶಾರೀರಿಕ ಆರೋಗ್ಯಕ್ಕಲ್ಲ, ಮನಸ್ಸಿಗೂ ಭಾಳ ಒಂದು ಆರೋಗ್ಯವಾಗಿ ನೀವು ಇರಬೇಕಂದ್ರೆ ಇದಕ್ಕೆ ಭಾಳ ಸಹಾಯ ನೀಡುತ್ತೆ. ಮತ್ತು ಒಂದು ಸಮಾಜ ಆಗಿ ಮೈಸೂರು ನಗರ ಪೂರ್ತಿ ಇದು ಯೋಗಾಭ್ಯಾಸವನ್ನು ಮುಂದುವರಿದರೆ ನಿಮ್ಮ ಸಮಾಜನೇ ಆರೋಗ್ಯವಾಗಿರುತ್ತೆ ಅಂತ ಒಂದು ಇದಾಗತ್ತೆ ಯೋಗದಿಂದ. ಸೊ ಅದಕ್ಕಾಗಿ ಯೋಗಾಭ್ಯಾಸವನ್ನು ಭಾಳ ಮುಖ್ಯವಾದದ್ದು ಜೀವನಕ್ಕೆ. ಇಟ್ಸ್ ಅ ವೇ ಆಫ್ ಲೈಫ್ ಅಂತಲೇ ಹೇಳಿದ್ದಾರೆ ಪ್ರಧಾನಮಂತ್ರಿಯವರು, ಅದಕ್ಕಾಗಿ ಅನುಸರಿಸೋದು ಭಾಳ ಮುಖ್ಯ. ಇವತ್ತು ಪ್ರಧಾನಿಯವರ ಆತಿಥ್ಯ ಇದೆ ನಿಮ್ಮಲ್ಲಿ, ಏನೇನು ವಿಶೇಷ? ಏನಿಲ್ಲ ವಿಶೇಷ, ಅದು ಕರ್ಟಿಸಿ ವಿಶಿಷ್ಟ ಅಷ್ಟೇ, ಇನ್ನೇನು ವಿಶೇಷತೆ ಇಲ್ಲ. ಅದು ಏನಾದರೂ ಮಾತುಕತೆ ಇಲ್ಲ, ಇದು ಬರೀ ಕರ್ಟಿಸಿ ವಿಸಿಟ್, ಏನು ಮಾತುಕತೆ ನಡೀತಾ ಇಲ್ಲ ವಿಶೇಷ. ಇದಿಷ್ಟು ಯದುವೀರ್ ಒಡೆಯರ ಮತ್ತು ನಮ್ಮ ಮೈಸೂರಿನಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡಲಾಯಿತು, ನಮಗೂ ಕೂಡ ಬಹಳ ಸಂತೋಷ ಆಗಿದೆ. ಜೊತೆಗೆ ಮೋದಿ ಅವರಿಗೆ ಆತಿಥ್ಯವನ್ನು ಕೂಡ ಕೊಡ್ತಾ ಇದ್ದೀವಿ, ಬಹಳ ಸಂತೋಷವಾಗಿದೆ ಅಂತೇಳಿ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಅಂತದ್ದು. ಗಣಪತಿ ಯಶವಂತ್ ಜೊತೆ ಮುರಳೀಧರ್, ಮೈಸೂರು.